एवरीवन वेलकम टू प्रतीस किचन इवत्तु नानु बेले हाकदले मत्ते सारिन पुड़ी बळसदले दिडीर अंत ओंदु सार माड्ता इदीनि हुणसे सारु इदु हुळुहुळियागि मत्ते खारखारवागिरुत्ते बेकागिरुव सामग्रिगळु ओंदु सण्ण निंबेकाय गात्रद हुणसेन तगोंडिदीनि इदक्के स्वल्प नीरु हाकि 5 निमिष नेनिस्ता इदीनि मिक्सि जारिगे 1 स्पून अष्टु जीरिगे 1 स्पून काळु मेणसु ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ತಲೇ ನುಣ್ಣು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ ಮೇಲೆ 1/2 ಸ್ಪೂನ್ ಜೀರಿಗೆ 1/2 ಸ್ಪೂನ್ ಸಾಸಿವೆ 2 ಒಣಮೆಣಸಿನಕಾಯಿನ ಮುರಿದು ಹಾಕಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನೀವು ಯಾವುದೇ ಸಾರು ಮಾಡಿದ್ರು ಒಗ್ಗರಣೆಗೆ ಎಣ್ಣೆ ಬದಲು ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಂದು ಸಣ್ಣ ಸೈಜ್ ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಈ ಟೊಮ್ಯಾಟೋ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ತಾ ಇದ್ದೀನಿ ನೋಡಿ ಟೊಮ್ಯಾಟೋ ಚೆನ್ನಾಗಿ ಸಾಫ್ಟ್ ಆಗಿದೆ ಪುಡಿ ಮಾಡಿರೋ ಜೀರಿಗೆ ಮತ್ತು ಮೆಣಸು ಹಾಕ್ತಾ ಇದ್ದೀನಿ ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನಾನು 3 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ನೀವು ಜನ ನೋಡ್ಕೊಂಡು ಕ್ವಾಂಟಿಟಿ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಹುಣಸೆ ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಿಂಡಿ ರಸ ತಗೊಂಡಿದ್ದೀನಿ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡೊಡ್ಡಷ್ಟು ನೀರು ಹಾಕ್ತಾ ಇದ್ದೀನಿ ಈ ಸಾರಿಗೆ ನಾನು ಸಾರಿನ ಪುಡಿ ಯೂಸ್ ಮಾಡ್ತಾ ಇಲ್ಲ ಖಾರಕ್ಕೆ ಮೆಣಸು ಅಷ್ಟೇ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದು ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು 1 ಸ್ಪೂನ್ ಅಷ್ಟು ಪುಡಿ ಮಾಡಿರೋ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಟೊಮ್ಯಾಟೋನು ಅಷ್ಟೇ ನೋಡ್ಕೊಳ್ಳಿ ಹುಳಿ ಜಾಸ್ತಿ ಇದ್ರೆ ಕಮ್ಮಿ ಹಾಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ತಟ್ಟೆ ಮುಚ್ಚಿಡ್ತಾ ಇದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಸಾರು ಮಾಡೋದಕ್ಕೆ ನಿಮಗೆ ಜಾಸ್ತಿ ಟೈಮ್ ಇಡಿಸಲ್ಲ ಬೇಗ ಆಗಿಬಿಡುತ್ತೆ ಸಂಡ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹುಳಿ ಹುಳಿ ಮತ್ತು ಖಾರ ಖಾರ ಹುಣಸೆ ಸಾರು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್